ಒಂದು ಸಿನಿಮಾ ಕ್ಲೈಮ್ಯಾಕ್ಸ್ ಅಂದರೆ ಹೆಂಗಿರಬೇಕು? ಕಾಂತಾರ ಥರ ಇರಬೇಕು. ತುಂಬ ಜನ ಹೇಳಿದ ಮಾತು, ಕಾಂತಾರ ಕ್ಲೈಮ್ಯಾಕ್ಸ್ ನೋಡ್ತಾ ಇದ್ದರೆ ಕಣ್ಣಲ್ಲಿ ನೀರು ಬರ್ತಿತ್ತು ಅಂತ. ಅಂದರೆ ಆ ಸೀನ್ ಅಷ್ಟು ಎಮೋಷ್ನಲ್ ಆಗಿತ್ತು. ಆದರೆ ತುಂಬ ಜನಕ್ಕೆ ಕ್ಲೈಮ್ಯಾಕ್ಸಲ್ಲಿ ಏನಾಯಿತು ಅನ್ನೋದು ಅಷ್ಟು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಒಂಥರ ಒಗಟೊಗಟ್ಟಾಗಿತ್ತು ಅಂತ ಹೇಳ್ತಾರೆ. ಅರ್ಥ ಆದವರು ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ. ಇನ್ನು ಕೆಲವರು ಇದು ಸೆಕೆಂಡ್ ಪಾರ್ಟ್ ಬರೋದು ಪಕ್ಕ ಅಂತಿದ್ದಾರೆ. ಆದರೆ ನಿಜವಾದ ಕ್ಲೈಮ್ಯಾಕ್ಸ್ನ ಅರ್ಥ ಏನಿರ್ಬೋದು? ಅದು ಅರ್ಥ ಆಗಬೇಕು ಅಂದರೆ ನಾವು ಈ ಸಿನಿಮಾದ ಸ್ಟಾರ್ಟಿಂಗ್ನಲ್ಲಿ ಈ ದೈವ ರಾಜನಿಗೆ ಏನು ಹೇಳಿತ್ತು ಅನ್ನೋದನ್ನು ನೆನಪು ಮಾಡ್ಕೋಬೇಕು. ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ಪ್ರೀತಿಯಿಂದ ಕರೆದ ಹಾಗೆ ದೈವದ ದರ್ಶನ ಆಗುತ್ತೆ. ಆ ಪಂಜುರ್ಲಿ ಅನ್ನೋ ದೈವ ಕೇಳಿದ್ದಕ್ಕೆ ಕೇಳಿದಷ್ಟು ಜಾಗನ ಅಲ್ಲಿದ್ದ ಜನರಿಗೋಸ್ಕರ ಬಿಟ್ಕೊಡ್ತಾನೆ ಆ ರಾಜ. ಆದರೆ ಯಾವಾಗ ಈ ಮಾತಿಗೆ ತಪ್ಪಿ ನಡೀತಿರೋ ಆಗ ನಾನು ಮಾತಾಡಲ್ಲ, ಕ್ಷೇತ್ರಪಾಲ ಗುಳಿಗ ನೋಡ್ಕೋತಾನೆ ಅಂತ ಹೇಳುತ್ತೆ. ಸೊ ಕ್ಲೈಮ್ಯಾಕ್ಸಲ್ಲಿ ದೇವೇಂದ್ರ ತನ್ನ ಜಾಗ ತನಗೆ ಬೇಕು ಅಂತ ಕೇಳಿದಾಗ ಅವನಿಗೆ ಪಾಠ ಕಲಿಸೋಕೆ ಬರೋದು ಪಂಜುರ್ಲಿ ಅಲ್ಲ, ಕ್ಷೇತ್ರಪಾಲ ಗುಳಿಗ. ಗುಳಿಗನ ಆವಾಹನೆ ಆದಮೇಲೆ ರಿಷಬ್ ಅವ್ರ ಆ್ಯಕ್ಟಿಂಗ್ ಮೈಂಡ್ ಬ್ಲೋಯಿಂಗ್. ನೆನೆಸ್ಕೊಂಡ್ರೆ ಈಗಲೂ ರೋಮಾಂಚನ ಆಗುತ್ತೆ. ಈ ಸರಿ ಆ್ಯಕ್ಟಿಂಗಿಗೆ ಏನೇನು ಅವಾರ್ಡ್ ಅಂತ ಇದ್ದಾವೋ ಅದನ್ನೆಲ್ಲ ಕೊಟ್ಬಿಡ್ಬೇಕು ಇವರಿಗೆ. ಒಟ್ಟಿನಲ್ಲಿ ದೈವದ ಆವಾಹನೆಯಾಗಿ ದುಷ್ಟನ ಸಂಹಾರನೂ ಆಗುತ್ತೆ, ಇಲ್ಲಿಗೆ ಒಂದು ಕಥೆಯನ್ನು ಮುಗಿಯುತ್ತೆ. ಆದರೆ ಇದಕ್ಕಿಂತ ಮುಖ್ಯವಾದ ಕತೆ ಶುರುವಾಗೋದು ಇದಾದಮೇಲೆ. ಇಲ್ಲಿ ಕಟ್ಟಾಗೋ ಸೀನ್ ಓಪನ್ ಆಗೋ ಹೊತ್ತಿಗೆ ಆಲ್ಮೋಸ್ಟ್ 6-7 ತಿಂಗಳು ಕಳೆದಿರುತ್ತೆ ಅನಿಸುತ್ತೆ. ಈ ಗ್ಯಾಪಲ್ಲಿ ಶಿವ ತನ್ನ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಟ್ಟಿರ್ತಾನೆ. ಯಾಕಂದರೆ ತಪ್ಪು ಮಾಡಿದಾಗೆಲ್ಲ ಎಚ್ಚರಿಕೆ ಕೊಡ್ತಿದ್ದ ದೈವನೇ ಅವನಿಗೆ ಹೊಸ ಜೀವನ ಕೊಟ್ಟಿದೆ. ಅಷ್ಟೇ ಅಲ್ಲ, ಅವನಿಗೀಗ ಬದುಕು ಅಂದರೆ ಏನು ಅಂತಲೂ ಗೊತ್ತಾಗಿದೆ, ಬದುಕೋದು ಹೇಗೆ ಅನ್ನೋದು ಗೊತ್ತಾಗಿದೆ. ಬರೀ ಅವನು ಅಂತಲ್ಲ, ಅವನ ಜೊತೆಗಿದ್ದ ರಾಮಪ್ಪ ಕೂಡ ಬದಲಾಗಿದ್ದಾನೆ. ಇದೆಲ್ಲ ಕೂಡ ದೈವದ ಮಹಿಮೆಯಿಂದ. ಅಂತೂ ಎಲ್ಲ ಒಳ್ಳೆಯದಾಯಿತು, ಎಲ್ಲರೂ ಒಳ್ಳೆಯವರಾದರು ಅನ್ನೋದರ ಇಂಡಿಕೇಷನ್ ಇದು. ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್, ಯಾವ ಭೂತಕೋಲ ನಡೆಸೋಕೆ ಶಿವ ರೆಡಿ ಇರಲಿಲ್ವೋ ಅದನ್ನು ಮಾಡ್ತಾನೆ. ಅವನು ಮಾಡೋ ಹೊತ್ತಿಗಾಗಲೇ ಲೀಲಾ ಪ್ರೆಗ್ನೆಂಟ್ ಇರ್ತಾಳೆ. ಆದರೆ ಇಲ್ಲಿ ಎಮೋಷನ್ ಅನಿಸೋದೇನು ಗೊತ್ತಾ? ಬ್ಯಾಕ್ಗ್ರೌಂಡ್ ಸಾಂಗ್, ರಿಷಬ್ ಅವರ ಪರ್ಫಾರ್ಮೆನ್ಸ್. ಶಿವ ಕ್ಲೈಮ್ಯಾಕ್ಸ್ ಫೈಟ್ ಆಗೋಕ್ಕೂ ಮುಂಚೆನೇ ಫಾರೆಸ್ಟ್ ಆಫೀಸರ್ ಮುರುಳಿನ ಒಂದು ಮಾತು ಕೇಳಿರ್ತಾನೆ, ನನಗೇನಾದರೂ ಆದರೆ ನನ್ನ ಜನ ನೀವು ನೋಡ್ಕೋತೀರಲ್ವಾ ಅಂತ. ಇಲ್ಲಿ ಮುರುಳಿ ಮೇಲೆ ಶಿವ ನಂಬಿಕೆ ಇಟ್ಟಿರೋದು ಎದ್ದು ಕಾಣುತ್ತೆ. ಆದರೆ ಶಿವನೊಳಗೆ ಈ ನಂಬಿಕೆ ಬರೋ ಹಾಗೆ ಮಾಡಿರೋದು ದೈವ. ದೈವದ ದರ್ಶನ ಆಗುತ್ತಲ್ಲ, ಅದು ಮೋಸ್ಟ್ಲಿ ಇವನಿಗೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾಣಿಸಿರುತ್ತೆ ಅನಿಸುತ್ತೆ, ಅಥವಾ ಕಾಣೋ ಹಾಗೆ ಮಾಡಿರುತ್ತೆ. ಈಗ ಶಿವನೊಳಗೆ ಪಂಜುರ್ಲಿ ಆವಾಹನೆಯಾಗಿರುತ್ತೆ. ಆ ದೈವ ಫಾರೆಸ್ಟ್ ಆಫೀಸರ್ನು ಹತ್ರ ಕರೆಯುತ್ತೆ, ತನ್ನ ಜನರನ್ನು ಹತ್ರ ಕರೆಯುತ್ತೆ. ಆ ಜನರ ಕೈಯನ್ನು ಆಫೀಸರ್ನ ಕೈಗೆ ಒಪ್ಪಿಸುತ್ತೆ. ಅಲ್ಲಿಗೆ ಇನ್ನು ಮುಂದೆ ಜನಕ್ಕೆ ಕಷ್ಟ ಬರ್ದರೆ ಇರೋ ಹಾಗೆ ನೋಡ್ಕೊಳ್ಳೋ ಹೊಣೆ ನಿಂದು, ಬರೀ ಮುರುಳಿದು ಅಂತಲ್ಲ, ಅವನು ಸರ್ಕಾರದ ಪ್ರತಿನಿಧಿ ಆಗಿರೋದರಿಂದ ಸರ್ಕಾರದ ಮುರುಳಿಗೆ ತನ್ನ ಮಕ್ಕಳ ಜವಾಬ್ದಾರಿ ಕೊಡುತ್ತೆ ದೈವ. ಈ ಸೀನ್ ಅಂತೂ ಮೋಸ್ಟ್ ಬ್ಯೂಟಿಫುಲ್, ಹಾರ್ಟ್ ಮೆಲ್ಟಿಂಗ್. ಆ ಎಕ್ಸ್ಪ್ರೆಷನ್, ಆ ಸಿಚುಯೇಷನ್, ಜಸ್ಟ್ ವಾವ್. ಅಷ್ಟೇ, ಇಷ್ಟೇ ಕ್ಲೈಮ್ಯಾಕ್ಸ್ ಆಗಿದ್ದಿದ್ರೆ ಏನೂ ಅನ್ನಿಸ್ತಿರ್ಲಿಲ್ಲ. ಶಿವ ಆಗ ಹೇಳ್ದ ಈಗ ಮಾಡ್ದ ಅನ್ನೋ ಹಾಗೆ ಇರ್ತಿತ್ತು. ಆದರೆ ಯಾವಾಗ ಕಾಂತಾರದಿಂದ, ಅಂದರೆ ನಿಗೂಢವಾದ ಕಾಡಿಂದ ಬಾ ಅನ್ನೋ ಆಹ್ವಾನದ ಕೂಗು ಕೇಳಿಸುತ್ತೋ, ತಕ್ಷಣ ಆ ಕಡೆ ಓಡ್ತಾನೆ. ಅವನಿಗೆ ಈಗ ಊರೂ ಬೇಕಿಲ್ಲ, ಹೆತ್ತ ತಾಯಿನೂ ಬೇಕಿಲ್ಲ, ತಾಯಿ ಆಗ್ತಾ ಇರೋ ಹೆಂಡತಿನೂ ಬೇಕಿಲ್ಲ. ಅವನಿಗೆ ಅವನು ಯಾವುದಕ್ಕೋಸ್ಕರ ಓಡ್ತಾ ಇದ್ದಾನೋ ಅದೂ ಬೇಕಿಲ್ಲ. ಯಾಕಂದರೆ ಶಿವನೊಳಗಿನ ಶಕ್ತಿ ಸ್ಯಾಚುರೇಷನ್ ಲೆವೆಲ್ ರೀಚ್ ಆಗಿದೆ. ಈಗ ಅವನಿಗೆ ಕಾಂತಾರದಲ್ಲಿ ತನ್ನನ್ನೇ ಹೋಲೋ ಮತ್ತೊಂದು ದೈವ ಕಾಣಿಸ್ತು. ಅದು ಶಿವನ ತಂದೆನಾ, ಅಥವಾ ಅವನ ವಂಶದ ಪೂರ್ವಜರ, ಇಲ್ಲ ಮತ್ತೊಂದು ದೈವದ ರೂಪನ, ಇಲ್ಲ ಪಂಜುರ್ಲೆ ಇನ್ನೊಂದು ಸ್ವರೂಪನ, ಅಥವಾ ಇದೆಲ್ಲವೂ ಹೌದಾ ಅದೇನೋ ಗೊತ್ತಿಲ್ಲ. ಆದರೆ ಆ ಇಬ್ಬರು ಕೂಡ ನಗನಗ್ತಾ ಇದ್ದಾರೆ. ಇಬ್ಬರ ಮುಖದಲ್ಲೂ ಶಾಂತ ಭಾವ ಎದ್ದು ಕಾಣ್ತಾ ಇದೆ. ಒಬ್ಬರನ್ನೊಬ್ಬರು ನೋಡ್ಕೊಳ್ತಾರೆ, ಮಾಯವಾಗ್ತಾರೆ. ಇದನ್ನೇ ತುಳುನಾಡಿನ ಕಡೆ ಕಾಯ ಬಿಟ್ಟು ಮಾಯ ಸೇರೋದು ಅಂತಾರೆ. ನೀವು ನಿಮ್ಮ ತುಳುನಾಡಿನ ಫ್ರೆಂಡ್ಸ್ ಯಾರನ್ನಾದರೂ ಕೇಳಿ, ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಹೇಳ್ತಾರೆ. ಪ್ರತಿ ದೈವದ ಕಥೆಯಲ್ಲೂ ಕಾಯ ಬಿಟ್ಟು ಮಾಯ ಸೇರೋದು ಅನ್ನೋದು ಇದ್ದೇ ಇರುತ್ತೆ. ಇಲ್ಲೂ ಅದೇ ಆಯಿತು. ದೈವ ನಿಜಾನೋ ಸುಳ್ಳು ಅನ್ನೋ ಪರೀಕ್ಷೆಗೆ ಶಿವನ ಅಪ್ಪ ಮಾಯವಾಗಿದ್ದರೆ, ಕೊಟ್ಟ ಕಾರ್ಯ ಪೂರ್ತಿ ಮಾಡಿ ಶಿವ ಮಾಯವಾಗಿದ್ದ, ಹಾಗಾದರೆ ಆ ಎರಡೂ ದೈವಗಳು ಏನಾದವು? ಅದೇ ಕಾಂತಾರದ ಸ್ಪೆಷಾಲಿಟಿ. ಅವರು ಮಾಯವಾದ ಮೇಲೆ ಕಾಡನ್ನೆಲ್ಲ ಕತ್ತಲು ಮಾಡೋ ಬೆಂಕಿ ಇರುತ್ತೆ, ಬಿಟ್ಟರೆ ಮತ್ತೇನೂ ಇರಲ್ಲ. ಸೊ
ಈ ರೀತಿಯಾಗಿ ಆ ರಾಜನಿಗೆ ಸಿಗೋದ್ರಿಂದ ಶುರುವಾದ ಪಂಜುರ್ಲಿಯ ಕತೆ ಶಿವ ಮಾಯವಾಗೋ ತನಕ ಬರುತ್ತೆ. ಅಲ್ಲಿಂದ ಮುಂದೆ ಶಿವನ ಮಗನ ಕಿವಿಗೂ ಆ ಕತೆ ಬೀಳುತ್ತೆ. ಹೀಗೆ ಇದೊಂದು ದಂತಕಥೆಯಾಗಿ ಉಳಿಯುತ್ತೆ. ಮುರುಳಿ ಫಸ್ಟ್ ಹಾಫಲ್ಲಿ ಹೇಳಿರ್ತಾನಲ್ಲ, ಯಾರೋ ನಿಮ್ಮಪ್ಪಂಗೆ ಹೇಳಿದರು, ನಿಮ್ಮಪ್ಪ ನಿಂಗೆ ಹೇಳಿದರು, ನೀನು ಅದನ್ನು ಊರವ್ರಿಗೆಲ್ಲ ಬೀದಿ ದಾಸೈನ ಥರ ಹೇಳ್ತಾ ಇದೀಯಾ ಅಂತ. ಆ ಒಂದು ಘಟನೆ ಒಂದು ಕಥೆಯಾಗಿ, ಕತೆ ದಂತಕಥೆಯಾಗಿ ಅದೊಂದು ಕಲ್ಪನೆ ಆಗೋದು ಅಂದರೆ ಹೀಗೇನೆ. ಆದರೆ ದೈವದ ಕತೆ ಮಾತ್ರ ಹಾಗಾಗಲ್ಲ, ಅದೊಂದು ದಂತಕಥೆಯಾಗಿ ಸದಾ ಉಳಿದಿರುತ್ತೆ. ಯಾಕಂದರೆ ಯಾವಾಗ ಯಾವಾಗ ನಿಜಕ್ಕೂ ದೈವ ಪ್ರಕಟವಾಗೋ ಅವಶ್ಯಕತೆ ಇರುತ್ತೋ ಆಗೆಲ್ಲ ದೈವ ಕಾಣಿಸ್ಕೊಳ್ಳುತ್ತೆ. ನನ್ನ ಪ್ರಕಾರ ಇದೇ ಕ್ಲೈಮ್ಯಾಕ್ಸ್ ಮೀನಿಂಗ್. ನನಗೇನೋ ಇದು ಸೆಕೆಂಡ್ ಪಾರ್ಟ್ಗೆ ಓಪನ್ ಬ್ರಾಕೆಟ್ ಉಳಿಸಿದೆ ಅಂತ ಅನಿಸ್ತಿಲ್ಲ, ಪರ್ಫೆಕ್ಟ್ ಎಂಡ್ ಸಿಕ್ಕಾಗಿದೆ. ಸೆಕೆಂಡ್ ಪಾರ್ಟ್ ಬರುತ್ತೆ ಅನ್ನೋದಾದರೆ ಬರಲಿ, ಅದನ್ನು ನೋಡೋಣ. ಬಟ್ ಈ ಕ್ಲೈಮ್ಯಾಕ್ಸ್ ಅರ್ಥ ಆಗಲೇಬೇಕು ಅಂತೇನಿಲ್ಲ. ಕಾಂತಾರ ಅನ್ನೋದೊಂದು ಸಿನಿಮಾ ಅಲ್ಲ, ಎಕ್ಸ್ಪೀರಿಯನ್ಸ್. ಜಸ್ಟ್ ಫೀಲ್ ಇಟ್ ಅಷ್ಟೇ. ಆದರೂ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ.